ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಬಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫುಟ್ಬಾಲ್ನ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಇದ್ವಿ. ಈ ಒಂದು ಪ್ರಬಂಧ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಮೊದಲೇ ಪಾಯಿಂಟ್ ನೋಡಿ, ಫುಟ್ಬಾಲ್ ಹೊರಾಂಗಣ ಆಟವಾಗಿದೆ. ಮತ್ತೊಮ್ಮೆ ನೋಡಿ, ಫುಟ್ಬಾಲ್ ಹೊರಾಂಗಣ ಆಟವಾಗಿದೆ. ಓಕೆನಾ? ಇಲ್ಲಿ ಓಪನ್ ಗ್ರೌಂಡ್ನಲ್ಲಿ ಆಡ್ತಕ್ಕಂಥದ್ದು ಹೊರಾಂಗಣ ಆಟ. ಓಕೆ, ಎರಡನೇ ಪಾಯಿಂಟ್ ನೋಡಿ, ಈ ಆಟವು ವಿಶ್ವದ ಅತ್ಯಂತ ಜನಪ್ರಿಯ ಆಟವಾಗಿದೆ. ಓಕೆ, ಈ ಆಟವು ವಿಶ್ವದ ಅತ್ಯಂತ ಜನಪ್ರಿಯ ಆಟವಾಗಿದೆ. ಮೂರನೇ ಪಾಯಿಂಟ್, ಫುಟ್ಬಾಲನ್ನು ಸಾಕರ್ ಎಂತಲೂ ಕರೆಯುತ್ತಾರೆ. ಓಕೆ, ರೈಟ್. ನಾಲ್ಕನೇ ಪಾಯಿಂಟ್, ಈ ಆಟ ಎರಡು ತಂಡಗಳ ನಡುವೆ ಆಡಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಈ ಆಟ ಎರಡು ತಂಡಗಳ ನಡುವೆ ಆಡಲಾಗುತ್ತದೆ. ಐದನೇ ಪಾಯಿಂಟ್, ಪ್ರತಿ ತಂಡವು 11 ಆಟಗಾರರನ್ನು ಒಳಗೊಂಡಿದೆ. ಓಕೆ, ಆರನೇ ಪಾಯಿಂಟ್, ಫುಟ್ಬಾಲ್ನಲ್ಲಿ ಗೋಲು ಹೊಡೆದಾಗ ತಂಡಕ್ಕೆ ಪಾಯಿಂಟ್ ಗಳಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಫುಟ್ಬಾಲ್ನಲ್ಲಿ ಗೋಲು ಹೊಡೆದಾಗ ತಂಡಕ್ಕೆ ಪಾಯಿಂಟ್ ಗಳಿಸುತ್ತಾರೆ. ಫಿಫಾ ವಿಶ್ವದ ಫುಟ್ಬಾಲ್ನ ಅತ್ಯುನ್ನತ ಆಡಳಿತ ಮಂಡಳಿಯಾಗಿದೆ. ಮತ್ತೊಮ್ಮೆ ನೋಡಿ, ಫಿಫಾ ವಿಶ್ವದ ಫುಟ್ಬಾಲ್ನ ಅತ್ಯುನ್ನತ ಆಡಳಿತ ಮಂಡಳಿಯಾಗಿದೆ. ಎಂಟನೇ ಪಾಯಿಂಟ್, ಈ ಆಟವು 90 ನಿಮಿಷಗಳಾಗಿದ್ದು ಇದನ್ನು 45 ನಿಮಿಷ ಎರಡು ಭಾಗಗಳಲ್ಲಿ ಆಡಲಾಗುತ್ತದೆ. ಓಕೆ, ಈ ಆಟವು 90 ನಿಮಿಷಗಳಾಗಿದ್ದು ಇದನ್ನು ತಲಾ 45 ನಿಮಿಷ ಎರಡು ಭಾಗಗಳಾಗಿ ಆಡಲಾಗುತ್ತದೆ. ಒಂಬತ್ತನೇ ಪಾಯಿಂಟ್, ಕ್ರಿಸ್ಟಿಯಾನೋ ರೊನಾಲ್ಡೋ ನನ್ನ ನೆಚ್ಚಿನ ಫುಟ್ಬಾಲ್ ಆಟಗಾರ. ಓಕೆ, ಹತ್ತನೇ ಪಾಯಿಂಟ್ ನೋಡಿ, ಈ ಆಟವು ದೇಹವನ್ನು ಸದೃಢಗೊಳಿಸುವ ಜೊತೆಗೆ ಸದೃಢ
ಗುಳಿಸುವ ಜೊತೆಗೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮತ್ತೊಮ್ಮೆ ನೋಡಿ, ಈ ಆಟವು ದೇಹವನ್ನು ಸದೃಢಗೊಳಿಸುವ ಜೊತೆಗೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಓಕೆ, ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ವಿಷಯ ಇನ್ನೊಬ್ಬರಿಗೆ ಜಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.